ಇವಾಗ ನಾವು ದಿಲ್ಲಿ ಹೋಗಿದ್ದಂದ್ರೆ ಎರಡನೇ ಲಿಸ್ಟ್ನ್ಯಾಗ ನಮ್ಮ ಫ್ಯಾಮಿಲಿ ಹೆಸರು ಬರಲಿಲ್ಲ. ಅಲ್ಲಿ ನಾಯಕರಿಗೆ ಭೇಟಿ ಆಗ್ಬೇಕಂತ ಹೇಳಿ ಹೋಗಿದ್ದೀವಿ. ಆದರೆ ಅಷ್ಟರಲ್ಲಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಅಂಕ ಕೊಡೋದು ಮಾಡಿದಾರ ಅನ್ನೋದು ಗೊತ್ತಾಗಿ ನಾವೇನು ಅಲ್ಲಿ ಯಾರಿಗೆ ಭೇಟಿ ಆಗಲಿಲ್ಲ. ಇವಾಗ ಇನ್ನೂ ಹೆಸರಿದೆ, ನಮ್ಮ ಫ್ಯಾಮಿಲಿ ಹೆಸರು ಇದೆ, ನಂದು, ಸ್ಫೂರ್ತಿದು, ಶ್ರದ್ಧಾಂದು ಮತ್ತು ಜಗದೀಶ್ ಶೆಟ್ಟರ್ದು. ನೋಡೋಣ. ಜಗದೀಶ್ ಶೆಟ್ಟರ್ ಅವ್ರು ಕೊಟ್ರೆ ನೀವು ಒಪ್ಕೋತೀರಿ ಅದನ್ನ? ನಾವು ಯಾವ ರೀತಿ ನೋಡ್ತೀರಿ ಅದನ್ನ? ಅವರು ಮನೆಯಾಗಿನವರಲ್ರಿ, ಸೀನಿಯರ್ ಸಿ ಎಮ್, ಎಕ್ಸ್ ಸಿ ಎಮ್, ಮತ್ತು ನಾವು ಒಪ್ಕೊಳಕಬೇಕು. ಹಾ, ನಾಯಕರು ಹೇಳಿದಾರಂದ್ಮೇಲೆ ನಾಯಕ ಮಂಡವನ್ನು ಒಪ್ಕೊಳಕಬೇಕು. ಆ ಥರ ಏನಿಲ್ಲ, ಆದರೆ ಅವ್ರಿಗೂನು ಬೆಳಗಾವಿ ನಿಂದಿರಬೇಕಂತ ಫೋರ್ಸ್ ಆಯಿತು. ಇವಾಗ ಹಿಂಗಾಗಿ ಇಲ್ಲಂದರೆ ಶ್ರದ್ಧಾಂದ ಆಗ್ತಿತ್ತು. ಇವಾಗ ನಾವು ದಿಲ್ಲಿಗೆ ಹೋಗಿದ್ದಂದ್ರೆ ಎರಡನೇ ಲಿಸ್ಟ್ನ್ಯಾಗ ಭೇಟಿ ಆಗಿದ್ರು ಸರ್, ಜಗದೀಶ್ ಶೆಟ್ಟರ್ ಬಂದಿದ್ರು. ಅವ್ರಿಗೆ ಬೆಳಗಾಮ್ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ, ನನಗೆ ನಾನು ಕನ್ವಿನ್ಸ್ ಮಾಡಿ ಬೆಳಗಾಮಲ್ಲಿ ಇಲ್ಲಿ ಅಂತ ಹೇಳಿದ್ದೇನೆ. ಅವರು ಸಂತೋಷದ ಒಪ್ಕೊಂಡು ಹೋಗಿದ್ದಾರೆ. ಭಾಳ ದೊಡ್ಡ ಅಂತರದಲ್ಲಿ ಬೆಳಗಾಮಿಂದ ಗೆಲ್ಲಕ್ಕೆ ಸಾಧ್ಯ ಇದೆ, ಅದರಲ್ಲೇನು ಅನುಮಾನ ಇಲ್ಲ. 28 ಗೆಲ್ತಿರ್ಬೇಕಾದ್ರೆ ಮೋದಿಯವರ ಆಶೀರ್ವಾದದಿಂದ ಅದೇನು ಕಷ್ಟ ಆಗುತ್ತೆ ಅನ್ಸೋದಿಲ್ಲ. ಕೊನೆಗೆ ಕನ್ವಿನ್ಸ್ ಮಾಡಿ ಕಳಿಸಿದ್ದೇನೆ, ಒಪ್ಕೊಂಡು ಹೋಗಿದ್ದಾರೆ, ಅವ್ರು ಬೆಳಗಾಮಿಯಿಂದ ಸ್ಪರ್ಧೆ ಮಾಡ್ತಾರೆ. ಥ್ಯಾಂಕ್ ಯು. ಲೋಕಸಭಾ ಚುನಾವಣೆ ಭಾಳ ಒಳ್ಳೆ ವಾತಾವರಣ ಇದೆ. ನಮ್ಮ ಪ್ರಯತ್ನ ಮೋದಿಯವರ ಒಂದು ಆಶೀರ್ವಾದದಿಂದ 28 ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಕನಿಷ್ಠ ನಾನು 25-26 ಗೆದ್ದೇ ಗೆಲ್ತೇವೆ ಅನ್ನೋದು ವಿಶ್ವಾಸ ಇದೆ. ಅದರಲ್ಲಿ ಯಶಸ್ವಿ ಆಗ್ತೇವೆ. ಅದನ್ನು ತಮ್ಮೆಲ್ಲರ ಒಂದು ಸಹಕಾರ ಇದ್ದರೆ ಇನ್ನು ಮುಂದೆ ರಾಜ್ಯದಲ್ಲಿ ಪ್ರವಾಸ ಮಾಡಿ ನಾವೆಲ್ಲ ಮುಖಂಡರುಗಳು ಕೆಲಸ ಮಾಡ್ತೇವೆ, ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಜನಪ್ರಿಯತೆ ನಮ್ಮ ಒಂದು ಲೋಕಸಭಾ ಚುನಾವಣೆ ಗೆಲುವಿಗೆ ದೊಡ್ಡ ಕಾರಣ ಆಗುತ್ತೆ. ಮತ್ತು ನಾವು ಸಹ ಸಾಕಷ್ಟು ಕೆಲಸ ಮಾಡಿರೋದ್ರಿಂದ ಅದೆಲ್ಲವೂ ಸಹ ಈ ಚುನಾವಣೆಯಲ್ಲಿ ಜನ ಬಿಜೆಪಿ ಪರವಾಗಿ ಒಲವು ತೋರಿಸ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ಇದೆ.